ಸ್ನೇಹಿತರೆ ಅರಸೊತ್ತಿಗೆ ಇರಬಹುದು ಅಥವಾ ಜನತಾಂತ್ರಿಕ ವ್ಯವಸ್ಥೆ ಇರಬಹುದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅಧಿಕಾರ ಸೂತ್ರ ಹಿಡಿದಂತಹ ವ್ಯಕ್ತಿಗೆ ದೂರದರ್ಶಿತ್ವ ಇರಬೇಕು ಜನಪರ ಆಶಯ ಇರಬೇಕು ಸಮಾಜದಲ್ಲಿ ಶೋಷಣೆಗೆ ಗುರಿಯಾದವರ ಅಭ್ಯುದಯಕ್ಕೆ ದುಡಿಯುವಂತಹ ಪ್ರಾಮಾಣಿಕ ಮನಸ್ಸಿರಬೇಕು ಇದರ ಜೊತೆಗೆ ಅವರ ನಡೆ ನುಡಿ ಆಚಾರ ವಿಚಾರ ಇವೆಲ್ಲದರಲ್ಲಿಯೂ ಅವರು ಸತ್ಯ ಪಕ್ಷಪಾತಿಯಾಗಿರಬೇಕು ಜನ ಇದನ್ನು ಸಹಜವಾಗಿ ನಿರೀಕ್ಷೆಯನ್ನು ಮಾಡ್ತಾರೆ ಯಾರು ಜನರ ನಿರೀಕ್ಷೆಗೆ ಪೂರಕವಾಗಿ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಸತ್ಯ ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ ಅಂತಹವರು ಜನಾನುರಾಗಿ ಅರಸರಾಗ್ತಾರೆ ಜನಾನುರಾಗಿ ನಾಯಕರಾಗ್ತಾರೆ ಇಂಗ್ಲಿಷ್ ಭಾಷೆಯಲ್ಲಿ ಇಂತಹ ನಾಯಕರನ್ನು ಅರ್ಥೈಸುವ ರೀತಿ ಎರಡು ಬಗೆಯಲ್ಲಿದೆ ಒಂದು ಜನನಾಯಕರು ಯಾರು ಅಂತ ಅಂತಂದರೆ ಕೆಲವರನ್ನು ಮುತ್ಸದ್ದಿಗಳು ಅಂತ ಕರೀತಾರೆ ಕೆಲವರನ್ನ ರಾಜಕಾರಣಿಗಳು ಅಂತ ಕರೀತಾರೆ ಏನು ವ್ಯತ್ಯಾಸ ಮುತ್ಸದ್ದಿ ಮತ್ತು ರಾಜಕಾರಣಿ ಇವರಿಬ್ಬರ ನಡುವೆ ನೋಡಿ ಮುತ್ಸದ್ದಿ ಅಂತ ಅಂತಂದರೆ ನಿರ್ದಿಷ್ಟವಾದಂತಹ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿರುವಂತಹ ವ್ಯಕ್ತಿಯನ್ನು ಮುತ್ಸದ್ದಿ ಅಂತ ಕರೀತಾರೆ ಇಂತಹ ಮುತ್ಸದ್ದಿ ದೂರದರ್ಶಿತ್ವವನ್ನು ಹೊಂದಿರ್ತಾರೆ ಅದರ ಜೊತೆಗೆ ಈ ಮುತ್ಸದ್ದಿ ಎನ್ನುವಂತಹ ಜನನಾಯಕ ಕೈಗೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ಮುಂದಿನ ತಲೆಮಾರು ಅಂದರೆ ತಲೆಮಾರುಗಳು ಕಳೀತಾ ಹೋದರೂ ಎಲ್ಲ ತಲೆಮಾರುಗಳಿಗೂ ಸಲ್ಲುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂದರೆ ಸಾರ್ವಕಾಲಿಕವಾದಂತಹ ಮೌಲ್ಯಗಳನ್ನು ಒಳಗೊಂಡಂತಹ ನಿರ್ಧಾರಗಳನ್ನು ಮುತ್ಸದ್ದಿಗಳು ತೆಗೆದುಕೊಳ್ತಾರೆ ಆದರೆ ರಾಜಕಾರಣಿಗಳು ಯಾವ ರೀತಿ ಇರ್ತಾರೆ ರಾಜಕಾರಣಿ ಎನ್ನುವಂತಹ ವ್ಯಕ್ತಿಗೆ ಯಾವುದೇ ಒಂದು ತತ್ವ ಮತ್ತು ಸಿದ್ಧಾಂತ ಇರೋದಿಲ್ಲ ರಾಜಕಾರಣಿಗೆ ತಾನು ಅಧಿಕಾರದ ಗದ್ದುಗೆಯ ಮೇಲೆ ಕುಳಿತುಕೊಂಡು ಸದಾಕಾಲ ವಿಜೃಂಭಿಸಬೇಕು ಅನ್ನೋದಿರುತ್ತೆ ಹೊರತು ಅದನ್ನು ಹೊರತುಪಡಿಸಿದ್ರೆ ಅವನಿಗೆ ಬೇರಾವ ಆಲೋಚನೆಯೂ ಇರೋದಿಲ್ಲ ತಾನು ಅಧಿಕಾರದಲ್ಲಿ ಉಳಿದುಕೊಳ್ಳೋದಕ್ಕೆ ಏನೇನು ತಂತ್ರಗಾರಿಕೆಯನ್ನು ಮಾಡಬೇಕು ಯಾವ ರೀತಿಯ ಸ್ಟ್ರಾಟಜಿಯನ್ನು ಅನು ಅಳವಡಿಸ್ಕೋಬೇಕು ಇದರಲ್ಲಿ ಆತ ಕಾರ್ಯತತ್ಪರನಾಗಿರ್ತಾನೆ ಹೊರತು ಜನಹಿತ ಸಮಾಜದ ಹಿತ ದೂರದರ್ಶಿತ್ವ ಅವ್ರಿಗೆ ಬೇಕಾಗಿಲ್ಲ ಅವನಿಗೆ ಬೇಕಾಗಿರೋದು ಒಂದೇ ಒಂದು ತಾನು ಕುರ್ಚಿಯಲ್ಲಿ ಕೊಳ್ತಿರಬೇಕು ತನ್ನ ಕುರ್ಚಿ ಸದಾ ಸದಾಕಾಲ ಸೇಫಾಗಿರಬೇಕು ಅದನ್ನು ಬಿಟ್ಟರೆ ಅವನೇನು ಯೋಚನೆಯನ್ನು ಮಾಡಲ್ಲ ಅದರ ಜೊತೆಗೆ ರಾಜಕಾರಣಿ ಈ ಚುನಾವಣೆಯಲ್ಲಿ ಗೆದ್ದು ನಾನು ಅಧಿಕಾರ ಸೂತ್ರವನ್ನು ಹಿಡಿದಿದ್ದೇನೆ ಮುಂದಿನ ಚುನಾವಣೆಯಲ್ಲಿಯೂ ಈ ಅಧಿಕಾರ ಸೂತ್ರ ನನ್ನ ಕೈಯಲ್ಲೇ ಇರಬೇಕು ಈ ದೃಷ್ಟಿಯಿಂದ ರಾಜಕಾರಣಿ ಅನ್ನುವಂತಹ ಒಬ್ಬ ವ್ಯಕ್ತಿ ಕೈಗೊಳ್ಳುವ ಪ್ರತಿಯೊಂದು ನಿರ್ಧಾರಗಳು ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಪೂರಕವಾದ ನಿರ್ಧಾರಗಳಾಗಿರ್ತವೆ ಸ್ನೇಹಿತರೆ ಕ್ರಿಸ್ತಪೂರ್ವ ನಾನ್ನೂರ ಇಪ್ಪತ್ತೆಂಟರಲ್ಲಿ ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಪ್ಲೇಟೋ ಎನ್ನುವ ಹೆಸರಾಂತ ತತ್ವಜ್ಞಾನಿಯ ಜನನ ಆಗುತ್ತೆ ಪ್ಲೇಟೋ ತನ್ನ ಅನೇಕ ಕೃತಿಗಳಲ್ಲಿ ಆದರ್ಶ ರಾಜ್ಯದ ಪರಿಕಲ್ಪನೆ ಯಾವ ರೀತಿ ಇರಬೇಕು ಒಬ್ಬ ಆದರ್ಶ ರಾಜ ಅಂದರೆ ಯಾವ ರೀತಿ ಇರಬೇಕು ಅನ್ನುವುದರ ಬಗ್ಗೆ ವ್ಯಾಪಕವಾದ ಚಿಂತನಾ ಮಂಥನವನ್ನು ನಡೆಸಿದ್ದಾರೆ ಯಾವ ದೇಶದ ರಾಜ ಯಾವ ಚಕ್ರಾಧಿಪತ್ಯದ ಚಕ್ರವರ್ತಿ ಅಧಿಕಾರಕ್ಕಿಂತ ಮುಖ್ಯವಾಗಿ ಜನಹಿತ ದೊಡ್ಡದು ಅಂತ ಭಾವಿಸ್ತಾನೋ ಅವನೇ ನಿಜವಾದಂತಹ ಆದರ್ಶ ರಾಜ ಅನ್ನೋದು ಪ್ಲೇಟೋನ ತತ್ವಶಾಸ್ತ್ರದಲ್ಲಿ ರಾಜಕೀಯ ಶಾಸ್ತ್ರದಲ್ಲಿ ಅಡಕವಾದಂತಹ ಒಂದು ಸಿದ್ಧಾಂತ ಆಗಿರುತ್ತದೆ ಕ್ರಿಸ್ತಪೂರ್ವ ನಾನ್ನೂರ ಇಪ್ಪತ್ತೆಂಟರ ಪ್ಲೇಟೋಯಲ್ಲಿ ತ್ರೇತಾಯುಗದ ಶ್ರೀರಾಮಲ್ಲಿ ತ್ರೇತಾಯುಗದ ಶ್ರೀರಾಮನೂ ಅಷ್ಟೇನೆ ಅವರೊಬ್ಬ ಆದರ್ಶ ರಾಜ ಸಾಮಾನ್ಯ ಅಗಸನೊಬ್ಬನ ಮಾತಿಗೆ ಅದರಿಂದ ಮನನೊಂದು ಸೀತೆಯನ್ನ ಕಾಡಿಗೆ ವನವಾಸಕ್ಕೆ ಕಳಿಸ್ತಾರೆ ಶ್ರೀರಾಮ ಪತ್ನಿಯ ಅಗಲಿಕೆಯನ್ನ ಸಹಿಸಿಕೊಂಡು ಬದುಕ್ತಾನೆ ಇದು ನಿಜವಾದ ಆದರ್ಶ ರಾಜ್ಯದ ಪರಿಕಲ್ಪನೆ ಮಹಾತ್ಮ ಗಾಂಧೀಜಿ ಹತ್ತೊಂಬತ್ತನೆಯ ಶತಮಾನದ ಮಹಾನ್ ದಾರ್ಶನಿಕ ಗಾಂಧೀಜಿಯವರು ಹೇಳ್ತಾ ಇದ್ರು ಯಾವುದೇ ಒಬ್ಬ ವ್ಯಕ್ತಿಗೆ ಅಧಿಕಾರಕ್ಕಿಂತ ಮುಖ್ಯವಾದದ್ದು ಆದರ್ಶ ಸತ್ಯ ಅಹಿಂಸೆ ಇದರ ನೆಲೆಯಲ್ಲಿ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ದುಡಿಯುವಂತಹ ವ್ಯಕ್ತಿನೇ ನಿಜವಾದ ಆದರ್ಶ ಜನನಾಯಕ ಅನ್ನೋದು ಗಾಂಧೀಜಿಯವರ ಚಿಂತನೆ ಆಗಿತ್ತು ಬಿ ಆರ್ ಅಂಬೇಡ್ಕರ್ ಭೀಮರಾವ್ ಅಂಬೇಡ್ಕರ್ ಭಾರತ ಕಂಡಂತಹ ಒಬ್ಬ ಮಹಾನ್ ದಾರ್ಶನಿಕ ಯಾರು ಏನೇ ಹೇಳಬಹುದು ಪ್ಲೇಟೋ ಸಾಕ್ರೆಟಸ್ ಗಾಂಧೀಜಿ ಹೀಗೆ ಅನೇಕ ಮಹಾನ್ ವ್ಯಕ್ತಿಗಳ ನಡುವೆ ಭಾರತದಲ್ಲಿ ಶೋಷಣೆಗೆ ಗುರಿಯಾದ ಸಮುದಾಯಗಳ ಬೆಳಕಾಗಿ ಕಂಡು ಬಂದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಅಧಿಕಾರ ಬೇಕು ಅಂದಿದರೆ ಅವರು ಭಾರತದ ಪ್ರಧಾನಿ ಆಗಬಹುದಾಗಿತ್ತು ಆದರೆ ಅವರು ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನು ಮುಗಿಸಿ ಭಾರತಕ್ಕೆ ಹಿಂದಿರುಗಿದ ನಂತರ ಅವರು ಈ ದೇಶದ ಶೋಷಿತ ಸಮುದಾಯಗಳ ಅಭ್ಯುದಯಕ್ಕೆ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಂಡ್ರು ತಮ್ಮ ವಿದ್ಯೆ ತಾವು ಮಾಡಿದ ಸಾಧನೆ ಎಲ್ಲವನ್ನು ಶೋಷಿತ ಸಮುದಾಯಗಳ ಅಭ್ಯುದಯಕ್ಕೆ ಧಾರೆ ಎರೆದರು ಅವರು ಒಂದು ಮಾತನ್ನು ಹೇಳ್ತಾ ಇದ್ದರು ತುಳಿತಕ್ಕೊಳಗಾದ ಸಮುದಾಯಗಳ ಬದುಕಿನಲ್ಲಿ ಶಿಕ್ಷಣವೇ ಅವರ ಬದುಕಿನ ಬೆಳಕಾಗಬೇಕು ಅದಕ್ಕೆ ಅವರು ಒಂದು ಮಾತು ತುಂಬ ಸ್ಪಷ್ಟವಾಗಿ ರಿಪೀಟೆಡ್ಲಿ ಅನೇಕ ಬಾರಿ ಅನೇಕ ಬಾರಿ ಹೇಳ್ತಾ ಇದ್ದರು ಎಜುಕೇಟ್ ಆ್ಯಂಡ್ ಆರ್ಗನೈಸ್ ಈ ಮಾತುಗಳನ್ನು ಹೇಳುವುದರ ಮೂಲಕ ಅವರು ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅನ್ನೋದು ಅವರ ಚಿಂತನೆಯಾಗಿತ್ತು ಅವರ ಸಾಮಾಜಿಕ ಪರಿಕಲ್ಪನೆ ಆಗಿತ್ತು ಇಂಥ ಅನೇಕ ವ್ಯಕ್ತಿಗಳು ಭರತಖಂಡದಲ್ಲಿ ಜನಿಸಿದ್ದಾರೆ ಜನಿಸಿದರೆ ಇವರು ಭಾರತ ಒಂದು ಆದರ್ಶ ರಾಜ್ಯ ಆಗಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶತಶತಮಾನಗಳಿಂದ ಅವಕಾಶ ವಂಚಿತರಾದ ಸಮುದಾಯಗಳನ್ನು ಮೇಲಕ್ಕೆತ್ತುವ ಕೆಲಸ ಅಧಿಕಾರ ಸೂತ್ರ ಹಿಡಿದವರಿಂದ ಆಗಬೇಕು ಅನ್ನೋದು ಇವರೆಲ್ಲರ ಚಿಂತನೆ ಆಗಿತ್ತು ಇವರೆಲ್ಲರ ಆದರ್ಶ ರಾಜ್ಯದ ಪರಿಕಲ್ಪನೆ ಆಗಬೇಕಾಗಿತ್ತು ಆದರೆ ಈಗ ಆಗ್ತಾ ಇರೋದೇನು ಅದೇನೇ ಇರಲಿ ಸ್ನೇಹಿತರೆ ನೋಡಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳ ಅವಧಿಯಲ್ಲಿ ಒಂದು ದೊಡ್ಡ ವಿವಾದ ಸೃಷ್ಟಿಯಾಗಿದೆ ಈ ವಿವಾದ ಯಾವುದು ಪ್ರತಿಯೊಂದು ಜಾತಿ ಜನಾಂಗಗಳು ಮೀಸಲಾತಿ ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ವಾಲ್ಮೀಕಿ ಸಮುದಾಯದ ಜನತೆ ಅವರೇನು ಕೇಳ್ತಾ ಇದ್ದಾರೆ ನಮಗೆ ಶೇಕಡ ಮೂರರಷ್ಟು ಮಾತ್ರ ಮೀಸಲಾತಿ ಇದೆ ಶೇಕಡ ಏಳು ಪಾಯಿಂಟ್ ಐದರಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರ ಜೊತೆಗೆ ಕುರುಬ ಸಮುದಾಯ ಹಿಂದುಳಿದ ಪ್ರವರ್ಗ ಟೂ ಎಲ್ಲಿ ನಾವಿದ್ದೀವಿ ನಮಗೆ ಗಿರಿಜನ ಪಟ್ಟಿಗೆ ನಮ್ಮನ್ನು ಸೇರಿಸಿ ಶೆಡ್ಯೂಲ್ಡ್ ಟ್ರೈಬ್ ಟ್ಯಾಗ್ ಅನ್ನ ನಮಗೆ ಕೊಡಿ ಅಂತ ಅಂದ್ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ ಇನ್ನು ಲಿಂಗಾಯತ ಸಮುದಾಯದ ಉಪಜಾತಿ ಪಂಚಮಸಾಲಿಗಳು ನಮಗೆ ಪ್ರವರ್ಗ ತ್ರೀ ಬಿನಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದೀರಿ ಈ ಮೀಸಲಾತಿಯ ಪ್ರಮಾಣ ಶೇಕಡ ಐದರಷ್ಟು ಮಾತ್ರ ಇದೆ ನಮಗೆ ಪ್ರವರ್ಗ ಟೂ ಎನಲ್ಲಿ ಮೀಸಲಾತಿಯನ್ನು ಕೊಡಿ ಈ ಮೀಸಲಾತಿಯನ್ನು ಕೊಟ್ಟರೆ ಪಂಚಮಸಾಲಿ ಸಮುದಾಯದ ಹಿತರಕ್ಷಣೆ ಆಗುತ್ತೆ ಅನ್ನೋದು ಅವರ ಬೇಡಿಕೆ ಆಗಿದೆ ಹೀಗೆ ಪ್ರತಿಯೊಂದು ಜಾತಿ ಜನಾಂಗಗಳು ತಮಗೆ ಮೀಸಲಾತಿಯನ್ನು ಕೊಡಬೇಕು ಹಿಂದುಳಿದವರಿಗೆ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಎಸ್ ಟಿ ಟ್ಯಾಗನ್ನು ಕೇಳ್ತಾರೆ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಎಸ್ ಸಿ ಟ್ಯಾಗನ್ನು ಕೇಳ್ತಾರೆ ಮೇಲ್ವರ್ಗಗಳು ಹಿಂದುಳಿದ ವರ್ಗಕ್ಕೆ ನಮ್ಮನ್ನು ಸೇರಿಸಿ ಅಂತ ಕೇಳ್ತಾರೆ ಒಕ್ಕಲಿಗರು ಕೇಳ್ತಾ ಇದ್ದಾರೆ ಬ್ರಾಹ್ಮಣರು ಕೇಳ್ತಾ ಇದ್ದಾರೆ ಅಂದರೆ ಇಡೀ ಸಮಾಜ ನಮಗೆ ಮೀಸಲಾತಿ ಬೇಕು ಅಂತ ಕೇಳ್ತಾ ಇದೆ ಅದು ಬ್ರಾಹ್ಮಣ ಸಮುದಾಯದಿಂದ ಹಿಡಿದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅಂತ ಯಾರನ್ನು ಹೇಳ್ತೀವಿ ಶತಶತಮಾನಗಳಿಂದ ಶೋಷಣೆಗೆ ಗುರಿಯಾದಂತಹ ಸಮುದಾಯಗಳು ಇವರೆಲ್ಲರಿಗೂ ಮೀಸಲಾತಿ ಬೇಕಂತ ಅಂದರೆ ಒಂದು ಮಾತು ಮಾತ್ರ ಸತ್ಯ ಶತಶತಮಾನಗಳಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶೈಕ್ಷಣಿಕ ಅಂತಂದರೆ ಬೌದ್ಧಿಕವಾಗಿ ಶೋಷಣೆಗೆ ಗುರಿಯಾದಂತಹ ಸಮುದಾಯಗಳಿಗೆ ಮೀಸಲಾತಿ ನೀಡಬೇಕು ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಮೇಲ್ವರ್ಗಗಳು ಮೀಸಲಾತಿ ಬೇಕು ಅಂತ ಇದು ಎಷ್ಟರ ಮಟ್ಟಿಗೆ ಸರಿ ಇದು ನಿಜಕ್ಕೂ ನಾವು ಸಮಾಜಕ್ಕೆ ಮಾಡ್ತಾ ಇರುವಂತಹ ದೊಡ್ಡ ದ್ರೋಹ ಆಗುತ್ತೆ ನೋಡಿ ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನವರು ಮತ್ತು ಅವರ ಜೊತೆಗೆ ಪ್ರಭು ಅಕ್ಕ ಮಹಾದೇವಿ ಚನ್ನಬಸವಣ್ಣ ಹೀಗೆ ನೂರಾರು ಶರಣರು ಸಾವಿರಾರು ಶರಣರು ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಅಭ್ಯುದಯಕ್ಕೆ ಹೋರಾಟವನ್ನು ಮಾಡ ಹನ್ನೆರಡನೆಯ ಶತಮಾನದ ಬಸವಣ್ಣ ಪ್ರತಿಯೊಬ್ಬ ವ್ಯಕ್ತಿ ದುಡಿದು ಬದುಕಬೇಕು ತಾನು ಸಂಪಾದನೆ ಮಾಡಿ ಬೆವರನ್ನು ಸುರಿಸಿ ಅದರಿಂದ ಬಂದ ಲಾಭದಲ್ಲಿ ತನ್ನ ಬದುಕನ್ನು ನಡೆಸಬೇಕು ಹೆಚ್ಚುವರಿ ಹಣವನ್ನು ಸಮಾಜಕ್ಕೆ ವಿನಿಯೋಗಿಸಬೇಕು ಎನ್ನುವ ಮಾತನ್ನು ಹನ್ನೆರಡನೆಯ ಶತಮಾನದ ಬಸವಣ್ಣ ಈ ಸಮಾಜಕ್ಕೆ ಕೊಟ್ಟಂತಹ ಒಂದು ಆರ್ಥಿಕ ಸಿದ್ಧಾಂತ ಇಂಥ ಆರ್ಥಿಕ ಸಿದ್ಧಾಂತವನ್ನು ಒಪ್ಪಿ ನಾವೆಲ್ಲರೂ ಲಿಂಗಾಯಿತರು ನಾವೆಲ್ಲರೂ ಬಸವ ತತ್ವಾನುಯಾಯಿಗಳು ಅಂತ ಹೇಳ್ಕೊಳ್ತಾ ಇರುವ ನಾವು ಇವತ್ತು ನಮಗೆ ಮೀಸಲಾತಿಯನ್ನು ಕೊಡಿ ಅಂತ ಕೇಳೋದು ಎಷ್ಟು ಸರಿ ಈ ಧರ್ಮ ಬಸವ ಪಂಥ ಬಸವ ಸಿದ್ಧಾಂತ ಎಷ್ಟು ಗಟ್ಟಿಯಾದಂತಹ ಸಿದ್ಧಾಂತ ಅಂತಂದ್ರೆ ನಾವು ಕಾಯಕವನ್ನು ಮಾಡಬೇಕು ಕಾಯಕದಿಂದ ಸಂಪಾದನೆಯನ್ನ ಮಾಡಬೇಕು ಸಂಪಾದಿಸಿದ ಹಣವನ್ನು ಸಮಾಜಕ್ಕೆ ವಿನಿಯೋಗಿಸಬೇಕು ಅನ್ನುವಂತಹ ಅತಿ ದೊಡ್ಡ ಸಿದ್ಧಾಂತವನ್ನು ಮಹದೋದ್ದೇಶವನ್ನು ಇಟ್ಟುಕೊಂಡಿರುವಂತಹ ಒಂದು ಜನಾಂಗ ಇದು ಆ ಅಂಥದೊಂದು ತತ್ವವನ್ನು ನಾವು ಒಪ್ಪಿದ್ದೀವಿ ಆದರೆ ಇವತ್ತು ಆ ತತ್ವವನ್ನು ಸಂಪೂರ್ಣವಾಗಿ ಕೈಬಿಟ್ಟು ನಮಗೂ ಮೀಸಲಾತಿಯನ್ನು ಕೊಡಿ ಅಂತ ನಾವಿವತ್ತು ಕೇಳ್ತಾ ಇದ್ದೀವಿ ಸ್ನೇಹಿತರೆ ಅದೇನಾದರೂ ಇರಲಿ ಇಂಥದೊಂದು ಬಿಕ್ಕಟ್ಟು ಗಂಭೀರವಾದಂತಹ ಬಿಕ್ಕಟ್ಟು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಕರ್ನಾಟಕದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವುದಕ್ಕೆ ಕಾರಣವಾದಂತಹ ಒಂದು ಬಿಕ್ಕಟ್ಟು ಇವತ್ತು ಸೃಷ್ಟಿಯಾಗಿದೆ ಇಂಥ ಬಿಕ್ಕಟ್ಟು ಸೃಷ್ಟಿಯಾಗೋದಕ್ಕೆ ಯಾರು ಕಾರಣ ಇಂಥ ಬಿಕ್ಕಟ್ಟು ಸೃಷ್ಟಿಯಾಗೋದಕ್ಕೆ ಕರ್ನಾಟಕದ ಅಧಿಕಾರ ಸೂತ್ರ ಹಿಡಿದಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ದೂರದರ್ಶಿತ್ವ ಕಾರಣ ಅಂತ ನನಗನ್ಸುತ್ತೆ ಯಾವುದೇ ಒಂದು ಸಮಸ್ಯೆಯನ್ನು ಅದು ಬೆಳೆಯೋದಕ್ಕೆ ಬಿಡ್ತಾ ಹೋದಂತೆ ಆ ಸಮಸ್ಯೆ ಹೆಮ್ಮರ ಆಗುತ್ತೆ ಸಮಸ್ಯೆಯನ್ನು ಯಾವುದೇ ಸಂದರ್ಭದಲ್ಲಿ ಅದು ಎಳೆಯದಾಗಿರುವಾಗ ಅಂದರೆ ಸಸಿಯಾಗಿರುವಾಗಲೇ ಚೌಟ ಹಾಕಬೇಕು ಸಮಸ್ಯೆ ಮೊಳೆಯೋದಕ್ಕೆ ಪ್ರಾರಂಭ ಆಗಿ ಮೊಳಕೆಯನ್ನು ಒಡೆದು ಅದು ಗಿಡ ಆಗ್ತಾ ಇದ್ದಂಗೆ ಅದರಿಂದ ಆಗಬಹುದಾದಂತಹ ಕೆಟ್ಟ ಪರಿಣಾಮಗಳ ಬಗ್ಗೆ ಆಲೋಚನೆಯನ್ನು ಮಾಡಿ ಆರಂಭದಲ್ಲಿಯೇ ಇಂಥ ಸಮಸ್ಯೆಗಳನ್ನು ಚುಟು ಹಾಕಬೇಕು ಆದರೆ ಯಡಿಯೂರಪ್ಪನವರು ಏನು ಮಾಡಿದ್ರು ನೋಡಿ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾರಾಯಣರಾವ್ ಅವರು ನಿಧನ ಹೊಂದಿದ್ರು ಅಲ್ಲಿನ ಶಾಸಕರಾಗಿದ್ದರು ಅವರು ಅವರು ನಿಧನ ಹೊಂದಿದ ನಂತರ ಉಪ ಚುನಾವಣೆ ಅನಿವಾರ್ಯ ಅನ್ನೋದು ಸ್ಪಷ್ಟ ಆಯಿತು ನೋಡಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪುತ್ರ ವಿಜಯೇಂದ್ರ ಅವರು ಬಸವಕಲ್ಯಾಣಕ್ಕೆ ಯಾತ್ರೆಯನ್ನು ಕೈಗೊಂಡ್ರು ಬಸವ ಕಲ್ಯಾಣದಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸಿದ್ರು ಅಲ್ಲಿಂದ ಬಂದ ಕೇವಲ ಮೂರು ದಿವಸಗಳ ಅವಧಿಯೊಳಗೆ ಮರಾಠ ಅಭಿವೃದ್ಧಿ ನಿಗಮವನ್ನು ಮಾಡಿದ್ರು ಅದಾದ ನಾಲ್ಕೈದು ದಿವಸಗಳಲ್ಲಿ ಲಿಂಗಾಯತ ವೀರಶೈವ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿದ್ರು ಅಂದರೆ ವಿಜಯೇಂದ್ರ ಮಾಡಿದ್ರು ಅಂತ ಅಲ್ಲ ವಿಜಯೇಂದ್ರ ಅವರ ಸೂಚನೆಯ ಮೇರೆಗೆ ಸರ್ಕಾರದಲ್ಲಿ ಈ ನಿರ್ಧಾರ ಆಯಿತು ತದನಂತರದಲ್ಲಿ ಲಿಂಗಾಯತರಿಗೆ ಕೇಂದ್ರ ಸರ್ಕಾರದ ಉದ್ಯೋಗ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡುವುದಕ್ಕೆ ಸಂಬಂಧಿಸಿದ ಹಾಗೆ ಹಿಂದುಳಿದ ವರ್ಗಗಳ ಸವಲತ್ತನ್ನು ಕಲ್ಪಿಸಬೇಕು ಅನ್ನುವ ಸಂಬಂಧ ಒಂದು ಟಿಪ್ಪಣಿಯನ್ನು ಸಿದ್ಧಪಡಿಸಿ ಅದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಪಡೆಯುವ ಪ್ರಯತ್ನವನ್ನು ಮಾಡಲಾಯಿತು ಆ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ಭಾಜಪ ಹೈಕಮಾಂಡ್ ಇಂಥದೊಂದು ನಿರ್ಧಾರ ಸಂಪುಟ ಸಭೆಯಲ್ಲಿ ಮಂಡಿಸೋದು ಬೇಡ ಅಂದಮೇಲೆ ಯಡಿಯೂರಪ್ಪನವರು ಅದನ್ನು ಕೈಬಿಟ್ಟರು ನೋಡಿ ಆ ನಿರ್ಧಾರವನ್ನು ಕೈಗೊಂಡ ಗಳಿಗೆಯಿಂದ ಒಂದು ರೀತಿ ಪಂಡೋರಾಸ್ ಬಾಕ್ಸ್ ಓಪನ್ ಪಂಡೋರಾಸ್ ಬಾಕ್ಸ್ ಓಪನ್ ಅಂತ ಅಂತಂದರೆ ಪಂಡೋರಾಸ್ ಬಾಕ್ಸ್ ಅನ್ನೋದು ಒಂದು ಕುತೂಹಲದ ಪೆಟ್ಟಿಗೆ ಗ್ರೀಕ್ ಕತೆ ಇದು ಈ ಗ್ರೀಕ್ ಕಥೆಯಲ್ಲಿ ಪಂಡೋರಾ ಅನ್ನುವಂತಹ ಹೆಣ್ಣು ಮಗಳಿಗೆ ದೇವತೆಗಳ ಪ್ರತಿನಿಧಿ ದೇವತೆಗಳು ಆತ ಹೇಳಿರ್ತಾರೆ ನೀನು ಈ ಪೆಟ್ಟಿಗೆಯನ್ನು ಓಪನ್ ಮಾಡಬೇಡ ಅಂತ ಆದರೆ ಆಕೆಗೆ ಕುತೂಹಲವನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಪೆಟ್ಟಿಗೆಯನ್ನು ಓಪನ್ ಮಾಡ್ತಾಳೆ ಅದರಿಂದ ಹೊರಕ್ಕೆ ಬಂದದ್ದು ಏನು ಗೊತ್ತಾ ಕಾಮ ಕ್ರೋಧ ಲೋಭ ಮೋಹ ಮಧ ಮಾತ್ಸರ್ಯ ಸಾವು ನೋವು ಹುಟ್ಟು ಈ ಥರ ಎಲ್ಲ ಸಮಾಜವನ್ನು ಕಾಡುವಂತಹ ಎಲ್ಲ ಸಮಸ್ಯೆಗಳು ಆಚೆಗೆ ಬರ್ತವೆ ಹಾಗೆ ಯಡಿಯೂರಪ್ಪನವರು ಬಸವ ಕಲ್ಯಾಣಕ್ಕೆ ನಡೆಯುವ ಉಪ ಚುನಾವಣೆಯಲ್ಲಿ ಗೆಲುವು ಸಾಧಿಸಲೇಬೇಕು ಅನ್ನುವ ಏಕೈಕ ಕಾರಣದಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅನ್ನುವ ಏಕೈಕ ಕಾರಣದಿಂದ ಮರಾಠಿ ಅಭಿವೃದ್ಧಿ ನಿಗಮ ಮಾಡಿದ್ರು ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಿದ್ರು ಕೇಂದ್ರ ಸರ್ಕಾರದ ಶೈಕ್ಷಣಿಕ ಮತ್ತು ಉದ್ಯೋಗದ ವ್ಯವಸ್ಥೆ ಒಳಗೆ ಲಿಂಗಾಯತರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಟಿಪ್ಪಣಿಯನ್ನು ಸಿದ್ಧಪಡಿಸಿದ್ರು ಇದೆಲ್ಲದರ ಪರಿಣಾಮ ಎಲ್ಲ ಜಾತಿ ಜನಾಂಗಗಳು ಇವಾಗ ತಮಗೆ ಮೀಸಲಾತಿ ಬೇಕು ತಮ್ಮ ಜಾತಿಗೆ ಅಭಿವೃದ್ಧಿ ನಿಗಮ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂದರೆ ನೋಡಿ ಸಮಸ್ಯೆ ಎಷ್ಟು ಗಂಭೀರವಾಯಿತು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂತಹ ಸೀಮಿತ ದೃಷ್ಟಿಯನ್ನು ಇಟ್ಟುಕೊಂಡು ಹೆಜ್ಜೆ ಇಟ್ಟು ನಿರ್ಧಾರಗಳನ್ನು ಕೈಗೊಂಡಿದ್ದು ಇವತ್ತು ಇಡೀ ಕರ್ನಾಟಕದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅಶಾಂತಿ ಸೃಷ್ಟಿಯಾಗಿದೆ ಅದರಿಂದಲೇ ಆ ಬ್ರಿಟಿಷ್ ತತ್ವಜ್ಞಾನಿ ಹೇಳಿರುವ ಮಾತು ಮುತ್ಸದ್ದಿ ಮುಂದಿನ ತಲೆಮಾರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತದೆ ರಾಜಕಾರಣಿ ಮುಂದಿನ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತದೆ ಅಂತ ಯಡಿಯೂರಪ್ಪನವರು ಮುತ್ಸದ್ದಿಯ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ರಾಜಕಾರಣಿಯ ರೀತಿಯಲ್ಲಿ ಕೆಲಸ ಮಾಡಿದ್ರು ಇದರ ಪರಿಣಾಮ ಇವತ್ತು ಕರ್ನಾಟಕದಲ್ಲಿ ಗಂಭೀರವಾದಂತಹ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಜೈ ಹಿಂದ್ ಜೈ ಕರ್ನಾಟಕ